2023 ರ ಸರ್ಕಾರ ಬಹುಮತದ ಸರ್ಕಾರ ಒಂದು ಬರುವಂತ ಒಂದು ನಿರೀಕ್ಷೆ ಇದೆ. ಕೋಲಾರ ಜಿಲ್ಲೆಯಲ್ಲಿ ಸರಿಸುಮಾರು ಒಂದು 10-15 ಸಾವಿರ ಜನ ಹೋಗಿದ್ದಾರೆ. ಸರ್ವೋಚ್ಚ ನಾಯಕರು, ಧೀಮಂತ ನಾಯಕರು ಆದಂಥ ಭಾರತ ಮಾಜಿ ಪ್ರಧಾನಿಗಳಂತ ಸನ್ಮಾನ್ಯ ಶ್ರೀ ದೇವೇಗೌಡ ಮತ್ತು ಮಾಜಿ ಪ್ರಧಾನಿಗಳಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಕುಮಾರಣ್ಣವರು, ಹಾಗೆ ಸಿ ಎಂ ಇಬ್ರಾಹಿಂ ಅವರ ನೇತೃತ್ವದಲ್ಲಿ ಏನು ನಡೀತಾ ಇದೆ ಜನತಾ ಜನತಾರ ಒಂದು ಕಾರ್ಯಕ್ರಮ ನಿರಂತರವಾದ ಒಂದು 2 ತಿಂಗಳಿಂದ ಅದರ ಸಮಾರೋಪದ ಸಮಾರಂಭನ ಇವತ್ತು ದಿವಸ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದಲ್ಲಿ ನಡೀತಾ ಇದೆ. ಸರಿಸುಮಾರು 5-6 ಲಕ್ಷಕ್ಕೂ ಹೆಚ್ಚು ಜನ ಅಲ್ಲಿ ಸೇರುವಂಥವರಿದ್ದಾರೆ. ಇದು ಕರ್ನಾಟಕದ ಮೂಲೆ ಮೂಲೆಯಿಂದ, ಹಳ್ಳಿ ಹಳ್ಳಿಯಿಂದ 1,000-1,00,000 ಜನಸಂಖ್ಯೆ ಹೋಗಿ ಅಲ್ಲಿ ಸೇರುವಂಥದ್ದಾಗ್ತದೆ. ಅದಕ್ಕೆಲ್ಲ ಕಾರಣ ಕುಮಾರಣ್ಣ ಮತ್ತು ದೇವೇಗೌಡರು ಮತ್ತು ಜಾತ್ಯತೀತ ಪಕ್ಷದ ನಿಲುವುಗಳು, ಸಿದ್ಧಾಂತಗಳು, ಅವರ ಮುಂದಿನ ಕಾರ್ಯಯೋಜನೆಗಳೇನಾಗಿದ್ದಾವೆ, ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಹನಿಗೂ ವ್ಯರ್ಥ ಆಗದೆ ಪ್ರತಿಯೊಬ್ಬ ವ್ಯಕ್ತಿಗೂ ಕುಡಿಯೋ ನೀರು, ಪ್ರತಿ ಹೊಲಕ್ಕೂ ಕೃಷಿಗೆ ನೀರು ಕೊಡುವಂಥದ್ದು ಇದು ಅದರ ಮುಖ್ಯ ಉದ್ದೇಶ ಆಗಿದೆ. ಜೊತೆಯಲ್ಲಿ ಆರೋಗ್ಯ, ಶಿಕ್ಷಣ, ಕೈಗಾರಿಕೆ, ಉದ್ಯೋಗ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಒಂದು ಸರ್ವಾಂಗೀಣ ಅಭಿವೃದ್ಧಿ ಸಾಧಿಸಲಿಕ್ಕೆ ಏನು ಅವರು ಪಣ ತೊಟ್ಟು ಸಂಕಲ್ಪ ತೊಟ್ಟು ಹೊಟ್ಟಿದ್ದಾರೆ, ಇದರ ಪ್ರತೀಕವಾಗಿ ಇವತ್ತಿನ ದಿವಸ ಜನತಾದಳದ ಕಾರ್ಯಕ್ರಮದ ಪ್ರತಿಯೊಂದು ಕ್ಷೇತ್ರದಿಂದ ಒಂದು ನೀರು ಸಂಗ್ರಹಣೆ ಮಾಡಿ ಅದರಿಂದ ಆಶೀರ್ವಾದ, ಜನತೆಯ ಆಶೀರ್ವಾದ ಪಡೆಯುವ ರೀತಿಯಲ್ಲಿ ಇವತ್ತು ದಿವಸ ಗಂಗಾರತಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದು ಭಾಳ ಅದ್ದೂರಿಯಾದಂಥದ್ದು ಮತ್ತು ಒಂದು ಫಲಪ್ರದವಾದಂಥ ಒಂದು ಕಾರ್ಯಕ್ರಮ. ಇವೆಲ್ಲರ ಮಹಿಳೆಯರ ಮತ್ತು ನನ್ನ ತಾಯಿಯಂದ್ರ ಅಕ್ಕ ತಂಗಿಯರ ಒಂದು ಸರ್ವಾಂಗೀಣ ಒಂದು ಜನರ ಒಂದು ಯಶಸ್ಸು ಮತ್ತು ಅಲ್ಲಿನ ಒಂದು ಏನು ಆಶೀರ್ವಾದ ಅಲ್ಲಿ ಹೋಗಿದೆ. ಅದರ ಮೂಲಕ 2023 ಜನತಾ ಸರ್ಕಾರ ಅಂದರೆ ಮಿಷನ್ 1-2-3 ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಅವರು ಇರತಕ್ಕಂಥ ಆಯೋಜನೆಗಳನ್ನು ಪ್ರಚಾರ ಪಡಿಸಲಿಕ್ಕೆ ಏನು ಅವತ್ತು ದಿವಸ ಆಯೋಜನೆ ಮಾಡಿದ್ರು, ಅವತ್ತು ದಿವಸ ಬಹಳ ಅದ್ದೂರಿಯಾಗಿದೆ. ಹಾಗಾಗಿ ಬರೀ ಕೋಲಾರ ಕ್ಷೇತ್ರದಿಂದಲೇ 15,000 ಒಂದು ಜನ ಒಲವಿಂದ ಭಾಳ ಅಭಿಮಾನದಿಂದ ಇವತ್ತು ಸೇರ್ಪಡೆ ಆಗಿದೆ. ನೀವೆಲ್ಲ ನೋಡಿರ್ಬೋದು ಸುಮಾರು 75 ಬಸ್ಸು ಬೇರೆ ಕೋಲಾರ ಕ್ಷೇತ್ರಕ್ಕೆ ಮಾತ್ರ ಸೇರಿಸ್ತಾರೆ, 75 ಬಸ್ಸುಗಳು ತುಂಬೋಗಿದೆ. ಜೊತೆಗೆ ಒಂದು 40 ಕಾರುಗಳು, ಸುಮಾರೊಂದು ವಾಲಂಟಿಯರ್ ಒಂದು ಬೈಕ್ಗಳು, ಒಂದು 30-40 ಬೈಕ್ಗಳು ಹೋಗಿದ್ದಾವೆ. ಇದು ಅವರ ಕುಮಾರಣ್ಣ ಮತ್ತು ಅವರ ಸಾಧನೆಗಳ ಒಂದು ಪ್ರತಿರೂಪ ಅಂತ ನಾನು ಭಾವಿಸ್ತೇನೆ. ಈ ನಿಟ್ಟಿನಲ್ಲಿ ಮುಂದಿನ ಬರ್ತಕ್ಕಂಥ ಒಂದು ಸರ್ಕಾರಗಳು, ಜನತಾದಳ ಸರ್ಕಾರ ಆಗ್ತದೆ, ರೈತರ ಪರ ಚಿಂತನೆ ಇರ್ತಕ್ಕಂಥ ಸರ್ಕಾರಗಳು, ನೀರಾವರಿ ಸರ್ಕಾರಗಳು, ಪ್ರತಿಯೊಬ್ಬ ವ್ಯಕ್ತಿ ಕೂಡ ನೀರು ಆರೋಗ್ಯ ಸಿಕ್ಕುವಂಥ ನಿಟ್ಟಿನಲ್ಲಿ ಕುಮಾರಣ್ಣ ಒಂದು ಸಂಕಲ್ಪಕ್ಕೆ ನಾವೆಲ್ಲರೂ ಜೊತೆಯಾಗಿದ್ದೀವಿ. ಹಾಗಾಗಿ ಇವತ್ತಿನ ದಿವಸ ಸುಮಾರು 5 ಲಕ್ಷ ಜನ ಇದಕ್ಕೆ ಸಾಕ್ಷೀಭೂತರಾಗಿದ್ದಾರೆ. ಇದಕ್ಕೆ ಕಾರಣ ಜನತಾದಳ, ಹಾಗೆ ಕೋಲಾರ ಜಿಲ್ಲೆ ಮತ್ತು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ತ ಒಂದು ಮತದಾರರು, ಸಮಸ್ತ ಒಂದು ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಒಮ್ಮನದಿಂದ ಇವತ್ತಿನ ದಿವಸ ಅದನ್ನು ಒಂದು ಸ್ವಾಗತ ಮಾಡಿ ಕಳಿಸ್ಕೊಡೋಂಥದ್ದಾಗಿದೆ. ಭಾಳ ಅದ್ಭುತ. ಇದಕ್ಕೆ ಕಾರಣಕರ್ತಕ್ಕಂಥ ನಮ್ಮೆಲ್ಲ ಸಮಸ್ತ ಕಾರ್ಯಕರ್ತರುಗಳು, ಜಾತ್ಯಾತೀತ ಕಾರ್ಯಕರ್ತರು, ಮುಖಂಡರು ಕೂಡ ಈ ಮೂಲಕ ಧನ್ಯವಾದ ತಿಳಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮ ಶುಭವಾಗಲಿ, ಯಶಸ್ವಾಗಲಿ.